ಈ ವಿಡಿಯೋದಲ್ಲಿ ನಾವು ಹುಡುಗಿಯರ ಕೂದಲನ್ನ ಹೇಗೆ ಕಟೌಟ್ ಮಾಡಬಹುದು ಅಂದ್ರೆ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಕೂದಲೆಲ್ಲ ನೋಡಿ ಅವರ ಒಂಥರ ಕರ್ಲಿ ಹೇರ್ ಆಗಿದ್ರೆ ಸಿಂಗಲ್ ಸಿಂಗಲ್ ಕೂದಲುಗಳು ಬ್ಯಾಕ್ಗ್ರೌಂಡ್ ನಲ್ಲಿ ಹರಡ್ಕೊಂಡಿರುತ್ತೆ. ಆ ಬ್ಯಾಕ್ಗ್ರೌಂಡ್ ಅನ್ನ ಕಟೌಟ್ ಮಾಡಿ ತೆಗೆಯೋದು ತುಂಬಾ ಕಷ್ಟ, ಯಾಕಂದ್ರೆ ಒಂದೊಂದು ಕೂದಲು ಹೀಗೆಲ್ಲ ಹೋಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಅನ್ನ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಮೊದಲನೆಯದಾಗಿ ಹುಡುಗಿಯರ ಈ ರೀತಿ ಕೂದಲುಗಳನ್ನ ಕಟೌಟ್ ಮಾಡೋದು ತುಂಬಾನೇ ಕಷ್ಟ. ಬೇರೆ ವಸ್ತುಗಳನ್ನ ಕಟೌಟ್ ಮಾಡೋದು ಹೇಗೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಆ ವಿಡಿಯೋ ಇದೆ, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ನಾವು ಈ ರೀತಿ ಕೂದಲು ಇರುವ ಒಂದು ಹುಡುಗಿಯ ಫೋಟೋವನ್ನ ಕಟೌಟ್ ಮಾಡಬೇಕು ಅಂದ್ರೆ ಬ್ಯಾಕ್ಗ್ರೌಂಡ್ ಅನ್ನ ಎರೇಸ್ ಮಾಡಬೇಕು ಅಂತ ಇದ್ರೆ ಮೊದಲಿಗೆ ಆ ಫೋಟೋ ಆಯ್ಕೆಯಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡಬೇಕಾಗತ್ತೆ. ಅದು ಫೋಟೋದ ಬ್ಯಾಕ್ಗ್ರೌಂಡ್ ಆದಷ್ಟು ಲೈಟ್ ಆಗಿರಬೇಕು, ಯಾಕೆಂದ್ರೆ ತಲೆ ಕೂದಲು ಹೆಚ್ಚಾಗಿ ಬ್ಲಾಕ್ ಅಥವಾ ಬ್ರೌನ್ ಕಲರ್ ಇರುತ್ತೆ. ಬ್ಯಾಕ್ಗ್ರೌಂಡ್ ಕೂಡ ಅದಕ್ಕೆ ಮ್ಯಾಚ್ ಆಗೋ ರೀತಿ ಇತ್ತು ಅಂದ್ರೆ ಅಂತಹ ಮಾಡೆಲ್ ಅನ್ನ ಕಟೌಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅಂದ್ರೆ ಆ ಬ್ಯಾಕ್ಗ್ರೌಂಡ್ ಅನ್ನ ತೆಗೆಯೋದು ತುಂಬಾ ಕಷ್ಟ ಆಗುತ್ತೆ. ಆದಷ್ಟು ಬ್ಯಾಕ್ಗ್ರೌಂಡ್ ಲೈಟ್ ಆಗಿರಬೇಕು, ಆಕಾಶ ಇರಬಹುದು ಅಥವಾ ಲೈಟ್ ಬ್ಯಾಕ್ಗ್ರೌಂಡ್ ಇರುವಂತಹ ಗೋಡೆ ಇರಬಹುದು, ಅದರ ಎದುರಲ್ಲಿ ನಿಂತಿರುವ ಹುಡುಗಿಯ ಈ ರೀತಿಯ ಚಿತ್ರಗಳನ್ನ ನಾವು ಬ್ಯಾಕ್ಗ್ರೌಂಡ್ ಅನ್ನ ಎರೇಸ್ ಮಾಡಬಹುದು. ಆ ಬ್ಯಾಕ್ಗ್ರೌಂಡ್ ಏನಾದರೂ ಎಷ್ಟು ಡಾರ್ಕ್ ಆಗಿರುತ್ತೋ ಅಷ್ಟು ನಮಗೆ ಕಷ್ಟ ಆಗ್ತಾ ಹೋಗುತ್ತೆ. ತುಂಬಾ ಡಾರ್ಕ್ ಆಗಿತ್ತು ಅಂದ್ರೆ ತಲೆ ಕೂದಲ ಬಣ್ಣಕ್ಕೆ ಅದು ಮಿಕ್ಸ್ ಆಗಿತ್ತು, ಮ್ಯಾಚ್ ಆಗೋಗಿತ್ತು ಅಂದ್ರೆ ಅಂತದನ್ನ ನಾವು ಸರಿ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದು ವಿಷಯ ಏನು ಅಂದ್ರೆ ಆ ಫೋಟೋಗಳು ಆದಷ್ಟು ದೊಡ್ಡ ಸೈಜ್ ನಲ್ಲಿ ಇರಬೇಕು. ಜೂಮ್ ಟೂಲ್ ಅನ್ನ ತಗೊಂಡು ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಆಕ್ಚುಯಲ್ ಪಿಕ್ಸೆಲ್ ಕೊಡಿ, ಇದು ಸಾಕಷ್ಟು ದೊಡ್ಡದಾಗಿದೆ, ನಮಗೆ ಈ ರೀತಿ ಇರಬೇಕು ಅಂದ್ರೆ ಕೂದಲುಗಳು ಚೆನ್ನಾಗಿ ನಮಗೆ ಕಾಣಿಸ್ತಾ ಇರಬೇಕು. ಪಿಕ್ಸೆಲ್ ಕಡಿಮೆ ಇರುವಂತ ಅಥವಾ ಚಿಕ್ಕ ಸೈಜ್ನ ಫೋಟೋ ಆದ್ರೆ ಈ ಮೆಥಡ್ ನಲ್ಲಿ ಅದನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಮೊದಲಿಗೆ ನಾವು ಒಂದು ಡೂಪ್ಲಿಕೇಟ್ ಲೇಯರ್ ಅನ್ನ ಮಾಡ್ಕೋಬೇಕು, ಅದು ಬ್ಯಾಕ್ಗ್ರೌಂಡ್ ಆಗಿರಬೇಕು. ಈಗ ನಮಗೆ ಬ್ಯಾಕ್ಗ್ರೌಂಡ್ ಏನೆ ಈ ಹುಡುಗಿಯ ಚಿತ್ರ ಇದೆ, ಇದನ್ನ ನಾನು ಡೂಪ್ಲಿಕೇಟ್ ಮಾಡ್ತೀನಿ. ಅಂದ್ರೆ ನೀವು ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿ ಹಿಡ್ಕೊಂಡು ಜೆ ಕೀಯನ್ನ ಪ್ರೆಸ್ ಮಾಡಿದ್ರೆ ಆ ಲೇಯರ್ ಡೂಪ್ಲಿಕೇಟ್ ಆಗುತ್ತೆ. ಈಗ ನಮಗೆ ಈ ಬ್ಯಾಕ್ಗ್ರೌಂಡ್ ಅನ್ನ ನಾನು ಸಿಂಗಲ್ ಕಲರ್ ಮಾಡ್ತೇನೆ. ಬ್ಯಾಕ್ ನಲ್ಲಿ ರೆಡ್ ಕಲರ್ ಸೆಲೆಕ್ಟ್ ಆಗಿದೆ, ಕಂಟ್ರೋಲ್ ಕೀ ಮತ್ತು ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಹಿಡ್ಕೊಂಡು ಡಿಲೀಟ್ ಒತ್ತಿದಾಗ ಈ ಬ್ಯಾಕ್ಗ್ರೌಂಡ್ ಏನಿದೆ ಅದು ಫುಲ್ ಪೂರ್ತಿ ರೆಡ್ ಆಗಿದೆ. ಇದು ಸುಮ್ಮನೆ ನಾವು ಬ್ಯಾಕ್ಗ್ರೌಂಡ್ ಅನ್ನ ಚೆಕ್ ಮಾಡ್ಲಿಕ್ಕಾಗಿ ಅಷ್ಟೇನೆ. ಈಗ ಈ ಹುಡುಗಿಯ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಈಗ ನೀವು ಎರೇಸ್ ಟೂಲ್ ಇರುವ ಜಾಗಕ್ಕೆ ಹೋಗಿ, ಇಲ್ಲಿ ನಿಮಗೆ ಎರೇಸ್ ಟೂಲ್ ಸೆಲೆಕ್ಟ್ ಆಗಿದೆ. ಈ ಟೂಲ್ನ ಮೇಲೆ ಮೌಸ್ನ ಲೆಫ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಿಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಮೂರು ಆಪ್ಷನ್ಗಳು ಕಾಣಿಸುತ್ತೆ. ಮೊದಲನೆಯದು ನಾರ್ಮಲ್ ಎರೇಸ್ ಟೂಲ್, ಈಗ ನಮಗೆ ಬೇಕಾಗಿರೋದು ಎರಡನೇದು ಅಂದ್ರೆ ಬ್ಯಾಕ್ಗ್ರೌಂಡ್ ಎರೇಸರ್ ಟೂಲ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಕೂಡ ನೀವು ಚಿಕ್ಕದು ದೊಡ್ಡದು ಮಾಡಬಹುದು. ಇಲ್ಲಿ ಡಿಸ್ಕಂಟಿಗ್ಯಸ್ ಅಂತ ಇದೆಯಲ್ಲ, ಇದು ಸೆಲೆಕ್ಟ್ ಆಗಿರಲಿ. ಈ ಟಾಲರೆನ್ಸ್ ಅಂತ ಇದೆಯಲ್ಲ, ಅದು ಆದಷ್ಟು ಕಡಿಮೆ ಇರಲಿ. ಶುರುವಲ್ಲಿ ನಾನು 20% ಇಟ್ಟಿದ್ದೇನೆ. ಈಗ ನೀವು ಸುಮ್ಮನೆ ಈ ಬ್ಯಾಕ್ಗ್ರೌಂಡ್ ಮಧ್ಯದಲ್ಲಿ ಒಂದು ಚಿಕ್ಕ ಪ್ಲಸ್ ಇದೆ ನೋಡಿ, ಅದು ಬ್ಯಾಕ್ಗ್ರೌಂಡ್ನ ಮೇಲೆ ಇರಬೇಕು. ಆ ರೀತಿ ಕ್ಲಿಕ್ ಮಾಡಿ, ಈಗ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಎರೇಸ್ ಆಯಿತು, ಈ ಚಿಕ್ಕ ಕೂದಲುಗಳು ಕಾಣಿಸ್ತಾ ಇದೆ. ಈಗ ಇಲ್ಲಿ ಇದು ಕೂದಲು ಹೊರಟೋಗ್ತಾ ಇದೆ, ಆಗ ಏನು ಮಾಡಬೇಕು, ಇನ್ನೂ ಆದಷ್ಟು ಕಡಿಮೆ ಮಾಡಬೇಕು. ಈಗ ನೀವು ಇಲ್ಲಿ ನೋಡ್ಬೋದು ಡಾರ್ಕ್ ಡಾರ್ಕ್ ಹಾಗೆ ಉಳಿತಾ ಇದೆ. ಅದನ್ನು ಬ್ಯಾಕ್ ಹೋಗಿ ನಾನಿನ್ನು ಸ್ವಲ್ಪ ಒಂದು 23% ಕೊಟ್ಟಿದ್ದೀನಿ. ಈಗ ಚೆಕ್ ಮಾಡೋಣ, ಇನ್ನೂ ಸ್ವಲ್ಪ ಉಳಿತಾ ಇದೆ. ಈಗ 30% ಕೊಡ್ತೇನೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ಜಾಗದಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಕೂಡ ಬ್ಲ್ಯಾಕ್ ಇದೆ, ಹಾಗಾಗಿ ನಮಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಅದನ್ನು ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ನಮಗೆ ಈ ರೀತಿಯಾಗಿ ಕೂದಲುಗಳ ಹಿಂದೆ ಇರುವಂಥ ಬ್ಯಾಕ್ಗ್ರೌಂಡ್ ಕ್ಲೀನಾಗಿ ಎರೇಸ್ ಆಗ್ತಾ ಇದೆ. ಇಲ್ಲಿ ಶೇಡ್ ಇರುವಾಗ ಒಂದೇ ಸಲ ಹೀಗೆ ಎಳ್ಕೊಂಡು ಹೋಗಬಾರ್ದು, ಯಾಕಂದರೆ ಅಲ್ಲಿ ಡಾರ್ಕ್ ಉಳ್ಕೊಳ್ಳುತ್ತೆ. ಅದರ ಬದಲಾಗಿ ಈ ಅಡ್ಡಡ್ಡ ಶೇಡ್ಗೆ ತಕ್ಕಂತೆ ಇಲ್ಲಿ ನೋಡ್ಕೋಬೇಕು. ಕೂದಲ ಮೇಲೆ ಕೂಡ ಬ್ಯಾಕ್ಗ್ರೌಂಡನ್ನ ಕಲರೇ ರಿಫ್ಲೆಕ್ಟ್ ಆಗಿದೆ, ಅಂಥ ಸಮಯದಲ್ಲಿ ನೋಡಿಕೊಂಡು ಅದನ್ನು ಎರೇಸ್ ಮಾಡಬಾರ್ದು. ಹೀಗೆ ಪ್ರತಿ ಸಲನು ಮೌಸನ್ನು ಮತ್ತೆ ಮತ್ತೆ ತೆಗೆದು ಇಡುತ್ತಾ ಹೋಗಬೇಕು. ಇಲ್ಲಿ ಈ ರೀತಿ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದ್ರೆ ಅದನ್ನು ಈ ರೀತಿ ತಗೊಂಡೋಗಿ ಎರೇಸ್ ಮಾಡಬಹುದು. ಆದರೆ ಇದರಲ್ಲಿ 100%
ಕರೆಕ್ಟಾಗಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಬೇರೆ ಎಲ್ಲ ನೋಡಿ ಇಲ್ಲಿ ನೋಡಿಕೊಂಡು ನಾವು, ಯಾಕೆಂದರೆ ಇಲ್ಲಿ ಡಾರ್ಕ್ ಇದೆ, ಬ್ಯಾಕ್ಗ್ರೌಂಡ್ ಡಾರ್ಕ್ ಇರೋ ಕಡೆ ನಮಗೆ ತೊಂದರೆಯನ್ನು ಕೊಡುತ್ತೆ. ಡಾರ್ಕ್ ಇರೋ ಕಡೆ ಆದಷ್ಟು ಈ ಟಾಲರೆನ್ಸ್ ಇದೆಯಲ್ಲ ಆದಷ್ಟು ಕಡಿಮೆ ಇಟ್ಕೋಬೇಕು. ಈ ರೀತಿ ನಮಗೆ ಒಂದು ಬ್ಯಾಕ್ಗ್ರೌಂಡ್ ಆದಷ್ಟು ಎರೇಸ್ ಆದಂಥ ಒಂದು ಪಿಕ್ಚರ್ ಸಿಕ್ಕಿದೆ. ಈಗ ಉಳಿದ ಭಾಗವನ್ನು ಹೀಗೆ ಎಲ್ ಟೂಲ್ನಲ್ಲಿ ಆದಷ್ಟು ದೂರಕ್ಕೆ, ಅಂದರೆ ಕೂದಲುಗಳ ಮೇಲೆ ಬಾರದ ಹಾಗೆ ಮಾರ್ಕ್ ಮಾಡಿ ಡಿಲೀಟ್ ಮಾಡಿ. ಈಗ ಇಲ್ಲಿ ನಿಮಗೆ ಸ್ವಲ್ಪ ಡಾರ್ಕ್ ಶೇಡ್ ಕಾಣಿಸ್ತಾ ಇದೆ ಎರೇಸ್ ಟೂಲ್ನಲ್ಲಿ. ನಾರ್ಮಲ್ ಎರೇಸ್ ಟೂಲ್ ತಗೊಳ್ಳಿ, ಇದನ್ನು ನೀವು ಬೇಕಾದರೆ ರೈಟ್ ಕ್ಲಿಕ್ ಮಾಡಿ, ಶಾರ್ಪ್ ಬೇಕಾಗಿಲ್ಲ, ಈ ರೀತಿ ಬ್ಲರ್ ಟೂಲನ್ನು ತಗೊಂಡು ಇದನ್ನು ಬೇಕಾದರೆ ಸ್ವಲ್ಪ ದೊಡ್ಡದು ಮಾಡಿ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಪ್ಯಾಚಸ್ಸನ್ನು ತೆಗಿಬಹುದು. ತಲೆ ಕೂದಲು ಮತ್ತು ಬ್ಯಾಕ್ಗ್ರೌಂಡ್ ಕಲರ್ ಮ್ಯಾಚ್ ಆಗಿ ಹೋಗಿದರೆ ಈ ರೀತಿ ಉಳ್ಕೊಂಡ್ಬಿಡುತ್ತೆ. ಹೀಗೆ ನೀವು ಯಾವುದೇ ಬ್ಯಾಕ್ಗ್ರೌಂಡನ್ನು ಕೊಡ್ಬೋದು, ಆಗ ಆ ಫೋಟೋ ಕಟೌಟ್ ಮಾಡಿದ ರೀತಿ ಕಾಣಿಸೋದಿಲ್ಲ, ಅದೇ ಬ್ಯಾಕ್ಗ್ರೌಂಡ್ನ ಮುಂದೆ ನಿಂತು ಫೋಟೋ ತೆಗೆದ ಹಾಗೆ ಕಾಣಿಸುತ್ತೆ. ಈ ಬಗೆಯಲ್ಲಿ ನಾವು ಹುಡುಗಿಯರ ಫೋಟೋದ ಬ್ಯಾಕ್ಗ್ರೌಂಡನ್ನು ಎರೇಸ್ ಮಾಡಬಹುದು. ನಮಸ್ಕಾರ.